ಟಾಲಿವುಡ್ನ ಖ್ಯಾತ ನಟ ಚಿರಂಜೀವಿ ಅಳಿಯ ಅಥವಾ ಚಿರಂಜೀವಿ ಸಹೋದರಿಯ ಮಗ ಸಾಯಿ ಧರಮ್ ತೇಜ್ ಆಕ್ಸಿಡೆಂಟ್ಗೆ ತುತ್ತಾಗಿದ್ದಾರೆ. ನಿನ್ನೆ ಹೈದರಾಬಾದಿನ ಕೇಬಲ್ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಭೀಕರವಾದಂತಹ ಅಪಘಾತಕ್ಕೆ ಒಳಗಾಗಿದ್ದಾರೆ. ಸಾಯಿ ಧರಮ್ ತೇಜ ಬೈಕ್ನಲ್ಲಿ ಬರ್ತಾ ಇದ್ರು, ಹೆಲ್ಮೆಟ್ ಅನ್ನು ಕೂಡ ಧರಿಸಿದ್ರು, ಆದರೆ ಬೈಕಿನ ವೇಗ ವಿಪರೀತವಿದ್ದಂತ ಕಾರಣಕ್ಕಾಗಿ, ಬಹಳ ಸ್ಪೀಡ್ ಆಗಿ ಬರ್ತಿದ್ದಂತ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಬೈಕ್ ಸ್ಕಿಡ್ ಆಗಿ ರಸ್ತೆಗೆ ಬೀಳ್ತಾರೆ ಸಾಯಿ ಧರ್ಮ ತೇಜ. ಹೀಗಾಗಿ ಅವರ ಎದೆ ಭಾಗಕ್ಕೆ ತೀವ್ರವಾದಂತಹ ಪೆಟ್ಟಾಗಿದೆ. ರಸ್ತೆಗೆ ಬೀಳ್ತಾ ಇದ್ದ ಹಾಗೆ ಪ್ರಜ್ಞಾಹೀನರಾಗ್ತಾರೆ, ಸಂಪೂರ್ಣವಾಗಿ ಪ್ರಜ್ಞೆಯನ್ನು ಕೂಡ ಕಳೆದುಕೊಳ್ತಾರೆ. ಹಾಗೆ ಬೋನ್ಗೂ ಕೂಡ ಫ್ರಾಕ್ಚರ್ ಆಗುತ್ತೆ. ತಕ್ಷಣವೇ ಅವರನ್ನ, ಅಂದ್ರೆ ಒಂದು ಗೋಲ್ಡನ್ ಅವರ್ ಅಂತ ಏನು ಕರಿತೀವಿ, ಆ ಅವರ್ನಲ್ಲೇ ಅವರನ್ನ ತಕ್ಷಣವೇ ಅಲ್ಲೇ ಇದ್ದಂತಹ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಿಸಲಾಯಿತು. ವೈದ್ಯರು ಕೂಡ ಆಗ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಪ್ರಜ್ಞೆ ತಪ್ಪು ಹೋಗಿದೆ, ಹಾಗೆ ಬೋನ್ಗೂ ಕೂಡ ಫ್ರಾಕ್ಚರ್ ಆಗಿದೆ, ಎದೆ ಭಾಗಕ್ಕೂ ಕೂಡ ತೀವ್ರವಾದಂತಹ ಪೆಟ್ಟಾಗಿದೆ ಅಂತ ಹೇಳಿ. ಹೀಗಾಗಿ ತೀವ್ರ ನಿಗಾ ಘಟಕ ICUನಲ್ಲಿ ಇರಿಸಿ ಸಾಯಿ ಧರ್ಮ್ ತೇಜ್ ಅವರಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವೈದ್ಯರು ಆರಂಭದಲ್ಲಿ ಹೇಳಿದ್ರು ಕಂಡೀಷನ್ ತುಂಬಾ ಗಂಭೀರವಾಗಿದೆ, ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಎನ್ನುವಂತಹ ಮಾತನ್ನ ವೈದ್ಯರು ಆರಂಭದಲ್ಲಿ ಹೇಳಿದ್ರು. ಆದ್ರೆ ಈಗ ವೈದ್ಯರು ಒಂದು ಅಪ್ಡೇಟ್ ಅನ್ನು ಕೊಡ್ತಾ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಸಾಯಿ ಧರ್ಮ್ ತೇಜ ಸುಧಾರಿಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಅಪ್ಡೇಟ್ ಅನ್ನು ಕೂಡ ಇದೀಗ ವೈದ್ಯರು ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಕುಟುಂಬಸ್ಥರಲ್ಲಿ ಹಾಗೆ ಸಾಯಿ ಧರ್ಮ್ ತೇಜ್ ಅವರ ಅಭಿಮಾನಿಗಳಲ್ಲಿ ಆತಂಕ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ಒಂದಷ್ಟು ಫೋಟೋಸ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅನ್ನೋದು ಗೊತ್ತಾಗ್ತಿತ್ತು. ಹಾಗೆ ಒಂದು ವಿಚಾರವನ್ನು ಕೂಡ ವೈದ್ಯರು ಇದೇ ಸಂದರ್ಭದಲ್ಲಿ ಹೇಳಿದ್ರು, ಅಪ್ಪಿ ತಪ್ಪಿ ಸಾಯಿ ಧರ್ಮ್ ತೇಜ್ ಏನಾದರೂ ಹೆಲ್ಮೆಟ್ ಅನ್ನ ಧರಿಸದೇ ಇದ್ದಿದ್ರೆ ಸ್ಪಾಟ್ ಔಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ಸಾಯಿ ಧರ್ಮ್ ತೇಜ್ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಸದ್ಯಕ್ಕೆ ಸಾಯಿ ಧರ್ಮ್ ತೇಜ್ ಅವರ ಪ್ರಾಣವನ್ನ ಉಳಿಸಿದ್ದು ಅವರ ಹೆಲ್ಮೆಟ್ ಎನ್ನುವಂಥ ಮಾತನ್ನ ವೈದ್ಯರು ಕೂಡ ಹೇಳ್ತಾ ಇದ್ರು. ಹಾಗೆ ಆ ರಸ್ತೆಯಲ್ಲಿ ಮಾಮೂಲಿ ಸ್ಪೀಡ್ನಲ್ಲಿ ಬಂದಿದ್ರೆ, ಇತರೆ ವೆಹಿಕಲ್ಸ್ಗಳು ಹೋಗುವಂಥ ಸ್ಪೀಡ್ನಲ್ಲೇ ಬಂದಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ. ಬಟ್ ಬಹಳ ವೇಗವಾಗಿ ಸಾಯಿ ಧರ್ಮ್ ತೇಜ ಬರ್ತಿದ್ದಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಅಪಘಾತಕ್ಕೆ ತುತ್ತಾಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ವೈದ್ಯರು ಹೇಳ್ತಾ ಇದ್ರು. ಜೊತೆಗೆ ಆ CCTV ಫುಟೇಜ್ಗಳನ್ನು ಗಮನಿಸಿದಾಗಲೂ ಕೂಡ ಅದೆಲ್ಲವೂ ಕೂಡ ಗೊತ್ತಾಗ್ತಿತ್ತು ಎಷ್ಟರ ಮಟ್ಟಿಗೆ ಸಾಯಿ ಧರ್ಮ್ ತೇಜ ವೇಗವಾಗಿ ಬರ್ತಾ ಇದ್ರು ಅಂತ ಹೇಳಿ. ಇನ್ನು ಸಾಯಿ ಧರ್ಮ್ ತೇಜ ತೆಲುಗು ಸಿನಿಮಾಗಳನ್ನ ನೋಡುವಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರ್ತಾರೆ. ಆದರೆ ಒಂದಷ್ಟು ಕನ್ನಡ ಸಿನಿಮಾ ನೋಡುವಂಥವರಿಗೆ, ಅಂದರೆ ಕೇವಲ ಕನ್ನಡ ಸಿನಿಮಾ ಮಾತ್ರ ನೋಡುವಂಥವರಿಗೆ ಸಾಯಿ ಧರ್ಮ್ ತೇಜ ಎಷ್ಟರ ಮಟ್ಟಿಗೆ ಗೊತ್ತಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಸಾಯಿ ಧರ್ಮ್ ತೇಜ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗೋದಾದ್ರೆ, ಅವರು 2014 ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಡ್ತಾರೆ. ಚಿರಂಜೀವಿಯವರ ಅಳಿಯ, ಚಿರಂಜೀವಿಯವರ ಸಹೋದರಿಯ ಮಗ ಸಾಯಿ ಧರ್ಮ್ ತೇಜ ಆರಂಭದ ಸಿನಿಮಾಗಳು ಹೇಳ್ಕೊಳ್ಳೋಷ್ಟು ಮಟ್ಟಿಗೆ ಯಶಸ್ಸನ್ನು ಕಂಡಿರಲಿಲ್ಲ. ಆದರೆ ಸುಬ್ರಹ್ಮಣ್ಯಂ ಫಾರ್ ಸೇಲ್ ಎನ್ನುವಂಥ ಸಿನಿಮಾ ಸಾಯಿ ಧರ್ಮ್ ತೇಜ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಕೂಡ ತಂದುಕೊಡ್ತು. ಆನಂತರವೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹೆಚ್ಚು ಕಡಿಮೆ ಒಂದು 10-12 ಸಿನಿಮಾಗಳಲ್ಲಿ ಸಾಯಿ ಧರ್ಮ್ ತೇಜ ಕಾಣಿಸ್ಕೊಂಡಿದ್ದಾರೆ. ಒಂದಷ್ಟು ಸಿನಿಮಾಗಳು ಬಿಗ್ ಹಿಟ್ ಅನ್ಸ್ಕೊಂಡಿದ್ದಾರೆ, ಒಂದಷ್ಟು ಸಿನಿಮಾಗಳು ಅವರೇಜ್ ಎನ್ನುವಂಥ ಹಂತಕ್ಕೂ ಕೂಡ ಹೋಗಿದ್ದಾವೆ. ಹಾಗೆ ಚಿರಂಜೀವಿ ಜೊತೆಗೆ ಪವನ್ ಕಲ್ಯಾಣ್ ಸಪೋರ್ಟ್ ಕೂಡ, ಇಬ್ಬರು ಅಣ್ಣ ತಮ್ಮಂದರ ಸಪೋರ್ಟ್ ಕೂಡ ಸಾಯಿ ಧರ್ಮ್ ತೇಜ್ ಅವರಿಗೆ ಇದ್ದಂಥ ಕಾರಣಕ್ಕಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭದ್ರವಾಗಿ ನೆಲೆಯೂರುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಸಾಯಿ ಧರ್ಮ್ ತೇಜ ಮಾಡ್ತಾ ಇದ್ರು. ಸದ್ಯ ಸಹಜವಾಗಿ ಕುಟುಂಬಸ್ಥರೆಲ್ಲರೂ ಕೂಡ ಆತಂಕಕ್ಕೀಡಾಗಿದ್ದಾರೆ, ಆಸ್ಪತ್ರೆಗೆ ಒಬ್ಬೊಬ್ಬರಾಗಿ ಆಗಮಿಸುತ್ತಿದ್ದಾರೆ. ಪವನ್ ಕಲ್ಯಾಣ್, ಅದೇ ರೀತಿಯಾಗಿ ಚಿರಂಜೀವಿ, ಅಲ್ಲೂ ಅರ್ಜುನ್ ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು. ಇವರೆಲ್ಲರೂ ಕೂಡ ಇದೀಗ ಆಸ್ಪತ್ರೆಗೆ ಆಗಮಿಸಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ವೈದ್ಯರು ಹೇಳಿದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರಲ್ಲೂ ಒಂದು ಆತಂಕ ಇದ್ದೇ ಇತ್ತು, ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗಬಹುದು ಅಂತೇಳಿ. ಯಾಕಂದರೆ ಅವರು ಬಿದ್ದಾಗ ಎದೆ ಭಾಗವನ್ನು ರಸ್ತೆಗೆ ಕೊಟ್ಟಂಥ ಕಾರಣಕ್ಕಾಗಿ, ಅಂದರೆ ಮಕ್ಕಾಡೆ ಮಲಗಿದಂಥ ಕಾರಣಕ್ಕಾಗಿ ಎದೆಗೆ ತೀವ್ರವಾದಂಥ ಪೆಟ್ಟಾಗಿರುತ್ತೆ. ಎದೆ ಭಾಗದಲ್ಲಿ ಬೋನ್ ಫ್ರಾಕ್ಚರ್ ಆಯಿತು ಅಂದರೆ, ಎದೆ ಭಾಗಕ್ಕೆ ತೀವ್ರವಾದಂಥ ಪೆಟ್ಟು ಬಿದ್ದಾಗ ಸಹಜವಾಗಿ ಸ್ವಲ್ಪ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂದರೆ ಭಾಳ ಜೋರಾಗಿ ಅವರು ರಸ್ತೆಗೆ ಅಪ್ಪಳಿಸಿ ಬಿದ್ದಂಥ ಕಾರಣಕ್ಕಾಗಿ ಎದೆಗೆ ತೀವ್ರವಾದಂಥ ಪೆಟ್ಟು ಬಿದ್ದಿದೆ. ಹೀಗಾಗಿ ಬೋನ್ ಕೂಡ ಫ್ರಾಕ್ಚರ್ ಆಗಿದೆ. ತಕ್ಷಣ ಅವ್ರ ಪ್ರಜ್ಞೆಯನ್ನು ಕೂಡ ಕಳೆದುಕೊಂಡಂಥ ಕಾರಣಕ್ಕಾಗಿ ಸಹಜವಾಗಿ ಎಲ್ರಿಗೂ ಕೂಡ ಆತಂಕ ಇತ್ತು. ಸದ್ಯ ಅವರು ರಿಕವರಿ ಆಗ್ತಾ ಇದ್ದಾರೆ. ಬಟ್ ಅದೇ ಪ್ಲೇಸ್ನಲ್ಲಿ ಯಾರಾದರೂ ಸಾಮಾನ್ಯರಿದ್ದರೆ ಬದುಕಿಸ್ಕೊಳ್ಳೋದು ಬಹಳನೇ ಕಷ್ಟ ಆಗ್ತಿತ್ತು ಎನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ.